ಆತ್ಮೀಯ ವಿದ್ಯಾರ್ಥಿಗಳೇ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ವಿದ್ಯಾರ್ಥಿಗಳ ಒಂದು ಒತ್ತಾಸೆ ಮೇರೆಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಈಗಾಗಲೇ ತಾವೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸನ್ನು ಬರೆದಿದ್ದೀರ ಆ ಒಂದು ಎಕ್ಸಾಮ್ಸದ ಬಗ್ಗೆ ಮಾಹಿತಿಯನ್ನು ಕೂಡ ಸಾಕಷ್ಟು ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತಾವೆಲ್ಲ ಪಡ್ಕೊಂಡಿದ್ದೀರ ಹಾಗೆ ಈ ಒಂದು ವಿಡಿಯೋದಲ್ಲಿ ಆ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಾಗೆ ದೈಹಿಕ ಪರೀಕ್ಷೆ ಕುರಿತು ಹಾಗೆ ಕಟ್ ಆಫ್ ಯಾವ ಥರ ನಿಲ್ಬೋದು ಅನ್ನೋದರ ಬಗ್ಗೆ ತಾವು ಮೆಸೇಜು ಮತ್ತು ಫೋನ್ ಕಾಲ್ಸ್ಗಳನ್ನು ಮಾಡಿ ನಮ್ಮ ಸಂಸ್ಥೆ ಕೇಳ್ತಾ ಇದ್ರಿ ಹೀಗಾಗಿ ನಾವೊಂದು ಈ ಒಂದು ವಿಡಿಯೋವನ್ನು ಆ ವಿದ್ಯಾರ್ಥಿಗಳಿಗೆ ಮಾಡ್ತಾ ಇದ್ದೇವೆ ಹಾಗಾದರೆ ಬನ್ನಿ ಸ್ನೇಹಿತರೆ ಆ ಒಂದು ಮಾಹಿತಿಯನ್ನು ನಾವು ಇವತ್ತು ಪಡೆದುಕೊಳ್ಳೋಣ ಹಾಗಾದರೆ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸನ್ನ ಕಟ್ ಆಫ್ ಅಂದಾಜನ್ನ ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೇನೆ ಹಾಗೆ ಆ ಒಂದು ಹುದ್ದೆಗಳು ಯಾವುವು ಅನ್ನೋದನ್ನು ನೋಡೋಣ ಈಗಾಗಲೇ ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಎಷ್ಟು ಅಂತಂದರೆ 2700 ಪೋಸ್ಟ್ಗಳನ್ನು ನಿಮಗೆ ಆಲ್ರೆಡಿ ಕರೆದಿದ್ರು ಇವಾಗ 2700 ಅದು ನಾನ್ ಎಚ್ ಕೆಗೆ ಹಾಗೆ ಎಚ್ ಕೆಗೆ 558 ಹುದ್ದೆಗಳನ್ನು ಕರೆದಿದ್ರು ಟೋಟಲ್ ಆಗಿ 2565 ಹುದ್ದೆಗಳನ್ನು ಕರೆದಿದ್ರು ಸ್ನೇಹಿತರೆ ಹಾಗಾದರೆ ಈ ಒಂದು ದೈಹಿಕ ಪರೀಕ್ಷೆಗೆ ಯಾವ ಒಂದು ಅನುಪಾತದಲ್ಲಿ ಆಯ್ಕೆ ಮಾಡ್ಕೋತಾರೆ ಅಂತಂದರೆ ನಿಮಗೆ 1:5 ಅನುಪಾತದಲ್ಲಿ ಈ ದೈಹಿಕ ಪರೀಕ್ಷೆಗೆ ತಾವು ಆಯ್ಕೆ ಆಗ್ತಾರೆ ಹಾಗಾದರೆ ಒಟ್ಟು ಹುದ್ದೆಗಳಿಗೆ ಎಷ್ಟು ಅಭ್ಯರ್ಥಿಗಳು ಈ ಒಂದು ದೈಹಿಕ ಪರೀಕ್ಷೆಗೆ ಆಯ್ಕೆ ಆಗ್ತಾರೆ ಅನ್ನೋದನ್ನು ನೋಡೋದಾದರೆ ಟೋಟಲ್ 2565 ಪೋಸ್ಟ್ಗಳನ್ನು ಕರೆದಿದ್ರು ಇದರಲ್ಲಿ 1:5 ಅಂದರೆ ಒಂದು ಸೀಟಿಗೆ ಅಂದರೆ ಒಂದು ಹುದ್ದೆಗೆ 5 ಅಭ್ಯರ್ಥಿಗಳನ್ನು ಈ ಒಂದು ದೈಹಿಕ ಪರೀಕ್ಷೆಗೆ ಕರೀತಾರೆ ಹಾಗಾದರೆ ಒಟ್ಟು 12825 ಅಭ್ಯರ್ಥಿಗಳು ಒಟ್ಟಾಗಿ ಈ ಒಂದು ದೈಹಿಕ ಪರೀಕ್ಷೆಗೆ ಆಯ್ಕೆ ಆಗ್ತಾರೆ ಸ್ನೇಹಿತರೆ ಈ ಒಂದು ಎಕ್ಸಾಮ್ಸಿಂದ ಹಾಗಾದರೆ ಮುಂದೆ ನಾವು ಈ ಒಂದು ದೈಹಿಕ ಪರೀಕ್ಷೆ ಯಾವ ಥರ ಇರುತ್ತೆ ಅನ್ನೋದನ್ನು ನೋಡ್ಕೊತ ಹೋಗೋಣ ಇಲ್ಲಿ ನಿಮಗೆ ದೈಹಿಕ ಪರೀಕ್ಷೆ ಇಲ್ಲಿ ನಿಮಗೆ ಸಾಮಾನ್ಯವಾಗಿ ಎತ್ತರವನ್ನು ಅಳಿತಾರೆ ಹಾಗೆ ನಿಮಗೆ ತೂಕ ಒಂದು ಹೊಂದಿರಬೇಕು ಹೀಗಾಗಿ ಇವಾಗ ಸಾಮಾನ್ಯ ಅಭ್ಯರ್ಥಿಗಳು ಅದು ಮಾಜಿ ಸೈನಿಕರಿಗೆ ಏನಾದರೂ ನೀವು ಮಾಜಿ ಸೈನಿಕರು ಸಾಮಾನ್ಯ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಕನಿಷ್ಠ ಎತ್ತರ 168 cm ಇರಬೇಕು ಹಾಗೆ ನೀವು ಎದೆ ಸುತ್ತಳತೆ ಅನ್ನ ನಿಮಗೆ 86 cm ಎದೆ ಸುತ್ತಳತೆ ಇರಬೇಕು ಪೂರ್ತಿಯಾಗಿ ಹಾಗಾದರೆ ಅದನ್ನು ವಿಸ್ತೀರ್ಣಗೊಂಡಾಗ ಅದು 5 cm ವಿಸ್ತೀರ್ಣ ಹೊಂದಿರಬೇಕು ಹಾಗೆ ಮಹಿಳಾ ಅಭ್ಯರ್ಥಿಗಳಿಗೆ ಮಹಿಳಾ ಅಭ್ಯರ್ಥಿಗಳು ನೀವಾಗಿದ್ದರೆ ನಿಮಗೆ ಕನಿಷ್ಠ ಎತ್ತರ 157 cm ಇರಬೇಕು ಹಾಗೆ ಕನಿಷ್ಠ ತೂಕ 45 cm ಕನಿಷ್ಠ ತೂಕನ ಹೊಂದಿರಬೇಕು ಇದು ನಿಮಗೆ ದೇಹ ಒಂದು ಫಿಸಿಕಲ್ ಎಕ್ಸಾಮ್ಸ್ನಲ್ಲಿ ಇದನ್ನ ಒಂದು ಕೇಳ್ತಾರೆ ಹಾಗೆ ನೀವು ಬುಡಕಟ್ಟು ಜನಾಂಗದ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಕನಿಷ್ಠ 155 cm ಎತ್ತರ ಇರಬೇಕು ಹಾಗೆ ನಿಮ್ಮ ಎದೆಯ ಸುತ್ತಳತೆ 75 cm ಕಡಿಮೆ ಇಲ್ಲದಂತೆ ನೋಡ್ಕೋಬೇಕು ಹಾಗೆ ನೀವು ಅರಣ್ಯ ಪ್ರದೇಶದಲ್ಲಿ ಮಹಿಳೆ ಅಭ್ಯರ್ಥಿಗಳಾಗಿದ್ದರೆ ಬುಡಕಟ್ಟು ಜನಾಂಗದ ಮಹಿಳಾ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ ಕನಿಷ್ಠ ಎತ್ತರ 150 cm ಇರಬೇಕಾಗುತ್ತೆ ಸ್ನೇಹಿತರೆ ಹಾಗೆ ಮುಂದೆ ನೀವು ಈಗಾಗಲೇ ನಮಗೆ ಸಾಕಷ್ಟು ಒಂದು ಕ್ವಶನ್ಸ್ಗಳನ್ನು ಹಾಕಿದ್ದೀರಿ ದೇಹಾಡಳಿತ ಪರೀಕ್ಷೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಹೇಳಿಬಿಟ್ಟು ಹಾಗೆ ಈಗ ನೋಡೋದಾದರೆ ನಿಮಗೆ ಏನು ಫಿಸಿಕಲ್ ಟೆಸ್ಟ್ ತಗೋತಾರಲ್ಲ ಯಾವ್ಯಾವ ಇವೆಂಟ್ಸ್ ಇರ್ತಾವೆ ಅಂತ ನೋಡೋದಾದರೆ ಈಗಾಗಲೇ ನಿಮಗೆ ಗೊತ್ತಿದೆ ಆದರೂ ಕೂಡ ನಾನು ಹೊಸ ಒಂದು ಅಭ್ಯರ್ಥಿಗಳಿಗೆ ಇದೊಂದು ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಏನಂತ ನೋಡೋಣ ಸೊ ನಿಮಗೆ ಎಲ್ಲ ಸಾಮಾನ್ಯ ಮತ್ತು ಪುರುಷ ಅಭ್ಯರ್ಥಿಗಳಿಗೆ ಎಲ್ಲ ಸಾಮಾನ್ಯ ಪುರುಷ ಅಭ್ಯರ್ಥಿಗಳಿಗೆ 1600 m ಓಟವನ್ನು ಇಟ್ಟಿರ್ತಾರೆ ಸ್ನೇಹಿತರೆ ಅದನ್ನು ನೀವು 6:30 ಕ್ಲಿಯರ್ ಮಾಡಬೇಕಾಗತ್ತೆ ಈ ಒಂದು ಸ್ಪರ್ಧೆಗೆ ನಿಮಗೆ 6:30 ಈ ಓಟವನ್ನು ಪೂರ್ಣಗೊಳಿಸಬೇಕಾಗುತ್ತೆ ಅದೇ ರೀತಿ ನೆಕ್ಸ್ಟ್ ಇವೆಂಟ್ಸ್ ಏನಿರುತ್ತೆ ಅಂದರೆ ಎತ್ತರ ಜಿಗಿತ ಏನು ಹೈ ಜಂಪ್ ಅಂತ ಕರಿತೇವಲ್ಲ ಅದನ್ನು 1.20 m ಕಡಿಮೆ ಇಲ್ಲದಂತೆ ನೀವು ಅದನ್ನು ಏನು ಮಾಡ್ಬೋದು ಹೈ ಜಂಪನ್ನು ಮಾಡ್ಬೋದು ನಿಮಗೆ 3 ಅವಕಾಶಗಳಿರ್ತವೆ ಸ್ನೇಹಿತರೆ ಹಾಗೆ ಎತ್ತರ ಜಿಗಿತ ಇಲ್ಲ ನಿಮಗೆ ಉದ್ದ ಜಿಗಿತದಲ್ಲಿ ಅಂದರೆ ಲಾಂಗ್ ಜಂಪ್ನಲ್ಲಿ ಆಸಕ್ತಿ ಇತ್ತಂದ್ರೆ ನೀವು ಲಾಂಗ್ ಜಂಪನ್ನು ಮಾಡ್ಬೋದು ಇಲ್ಲ ಅಂದರೆ ಎತ್ತರ ಜಿಗಿತನ ಮಾಡ್ಬೋದು ಎರಡರಲ್ಲಿ ಒಂದು ಇವೆಂಟ್ಸನ್ನು ನೀವು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಇರುತ್ತೆ ಹಾಗೆ ನಿಮಗೆ ಗುಂಡು ಎಸೆತ ಇರುತ್ತೆ ಗುಂಡು ಎಸೆತ ಎಷ್ಟು ಕೆಜಿದು ಇರುತ್ತೆ ಅಂತಂದರೆ 7.26 ಅಂದರೆ 7 kg 26 g ಅಂದರೆ 26 g ಏನಿರುತ್ತೆ ಅಂತಂದರೆ ನಿಮಗೆ ಈ ಒಂದು ತೂಕ ಇರುತ್ತೆ
ಶಾರ್ಟ್ಪುಟ್ ಅಂತ ಕರಿತೇವಲ್ಲ, ಇದನ್ನ 5.60 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ನಿಮಗೂ ಕೂಡ ಇಲ್ಲಿ ಮೂರು ಅವಕಾಶಗಳು ಕೊಟ್ಟಿರ್ತಾರೆ. ಆ ಮೂರು ಅವಕಾಶನಲ್ಲಿ 5.60 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ನೀವೇನಪ್ಪ ಅಂದ್ರೆ ಈ ಶಾರ್ಟ್ಪುಟ್ ಅನ್ನ ಒಗಿಬೇಕಾಗುತ್ತೆ, ಹಾಗೆ ಎಸಿಬೇಕಾಗುತ್ತೆ. ಸೊ ನೆಕ್ಸ್ಟ್ ನೋಡೋದಾದ್ರೆ, ನೆಕ್ಸ್ಟ್ ಮತ್ತೆ ಮುಂದೆ ಏನು ನೋಡೋದಾದ್ರೆ, ಈ ಒಂದು ಫಿಸಿಕಲ್ ಟೆಸ್ಟ್ ಆದ್ಮೇಲೆ ನೆಕ್ಸ್ಟ್ ನಿಮ್ಗೆ ಏನಂತಂದ್ರೆ, ನಾ ಆಗ್ಲೇ ಹೇಳಿದಾಗೆ ಈ ಕಟಾಪ್ ಬಗ್ಗೆ ತಮಗೆಲ್ಲ ಕುತೂಹಲ ಇದೆ. ಈ ಕಟಾಪ್ ಅನ್ನ ಯಾವ ತರ ಅಳಿತಾರೆ, ಈ ಯಾವ ತರ ಅಂದಾಜಿಸಬಹುದು ಅಂತ ನೋಡೋದಾದ್ರೆ, ಈ ಕಟಾಪ್ ಎಕ್ಸಾಮ್ಸ್ ಆಯಾ ಪರೀಕ್ಷೆಗಳ ಮೇಲೆ ಇರುತ್ತೆ. ಹಾಗಾದ್ರೆ ನೀವು ಪರೀಕ್ಷೆ ನಿಮಗೆ ಸುಲಭವಾಗಿತ್ತು ಅಂತಂದ್ರೆ, ಕಟಾಪ್ ನಲ್ಲಿ ರೇಷಿಯೋ ಏನಾಗುತ್ತೆ, ಜಾಸ್ತಿ ನಿಲ್ಲುತ್ತೆ. ಪರೀಕ್ಷೆ ಕಠಿಣ ಆಗಿತ್ತಂದ್ರೆ, ಎಲ್ಲರಿಗೂ ಪರೀಕ್ಷೆ ಕಠಿಣವಾಗಿತ್ತಂದ್ರೆ ಕಟಾಪ್ ಆಟೋಮೆಟಿಕ್ಲಿ ಏನಾಗುತ್ತೆ, ಕಡಿಮೆ ಅಂದ್ರೆ ಕಟಾಪ್ ರೇಂಜ್ ಕಡಿಮೆ ಆಗುತ್ತೆ. ಅದು ಇನ್ನೊಂದು ಅಂಶ ಅಂದ್ರೆ ಆಯಾ ಜಿಲ್ಲೆಗಳಿಗೆ, ಈಗ ನೀವು ಜಿಲ್ಲೆವಾರು ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಹಾಕಿರ್ತಾರ, ಜಿಲ್ಲೆವಾರು ಆಯ್ಕೆ ಮಾಡ್ಕೋತಾರೆ, ಆಯಾ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಕಟಾಪ್ಗಳು ಹೆಚ್ಚು ಕಡಿಮೆ ನಿಲ್ತವೆ. ಹೆಚ್ಚು ಆಗಿರ್ಬೋದು, ಕಡಿಮೆ ಆಗಿರ್ಬೋದು, ಆಯಾ ಜಿಲ್ಲೆಗೆ ಆಯಾ ಹುದ್ದೆಗಳಿಗೆ ಸಂಬಂಧಪಟ್ಟಂಗೆ. ಹಾಗೆ ಹುದ್ದೆಗಳ ಸಂಖ್ಯೆಗೆ ಅನುಗುಣವಾಗಿ ಕೂಡ ಕಟಾಪ್ ಹೆಚ್ಚು ಕಡಿಮೆ ಆಗ್ತದೆ. ಅಂದ್ರೆ ಎಲ್ಲಾ ಡಿಸ್ಟ್ರಿಕ್ಟ್ಗಳಲ್ಲಿ ಒಂದೇ ತರ ಹುದ್ದೆಗಳನ್ನು ಕರೆಯುವುದಿಲ್ಲ. ಸೊ ಅಲ್ಲಿ ಹುದ್ದೆಗಳ ಸಂಖ್ಯೆಗೆ ನೀವು ಎಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಅಭ್ಯರ್ಥಿಗಳು ಅಟೆಂಡ್ ಆಗಿದ್ದಾರೆ ಅನ್ನೋದ್ರ ಮೇಲೆ ಆ ಒಂದು ಕಟಾಪ್ ಅನ್ನ ನಿಂತಿರ್ತದೆ. ಎಲ್ಲ ಅಂಶಗಳನ್ನ ಒಳಗೊಂಡು, ಹಾಗೆ ಈ ಒಂದು ಅಂಶಗಳನ್ನು ಒಳಗೊಂಡು ನೋಡೋದಾದ್ರೆ, ಒಟ್ಟು ಕಟಾಪ್ಗಳ ಬಗ್ಗೆ ಮಾಹಿತಿಯನ್ನು ನೀಡೋದಾದ್ರೆ, ನೀವು ಜಿ ಎಂ ಕ್ಯಾಂಡಿಡೇಟ್ ಏನಾದರೂ ಆಗಿದ್ರೆ, ನೀವು ಅಂದ್ರೆ ಸಾಮಾನ್ಯ ಅಭ್ಯರ್ಥಿಗಳೇನಾದರೂ ಆಗಿದ್ರೆ, ನಿಮ್ಮ ಒಂದು ಕಟಾಪ್ ಅನ್ನ ನಾವು ಇಲ್ಲಿ ನೋಡೋದಾದ್ರೆ, ಒಟ್ಟು 77-85 ಸ್ಕೋರ್ ಅನ್ನ ಮಾಡಿರ್ಬೇಕು. ವಿದ್ಯಾರ್ಥಿಗಳೇ, 77-85 ಸ್ಕೋರು ಮೈನಸ್ ಅಂಕಗಳನ್ನು ತೆಗೆದುಬಿಟ್ಟು ಹೇಳ್ತಾ ಇದ್ದೀನಿ, ನಿಮ್ಮ ನೆಗೆಟಿವ್ ಅಂಕಗಳನ್ನು ತೆಗೆದು ನೀವು 77-85 ಸ್ಕೋರ್ ಮಾಡಿದ್ರೆ, ನೀವು ಖಂಡಿತವಾಗಿ ಈ ಒಂದು ಪೊಲೀಸ್ ಎಕ್ಸಾಮ್ ಅನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದಾಗೆ. ಓಕೆ, ಯಾವುದೇ ಜಿ ಎಂ ಕ್ಯಾಂಡಿಡೇಟ್, ಯಾವುದೇ ಕಾಸ್ಟ್ನವ್ರು ಎಷ್ಟು ತೆಗೆದ್ರೂ ಕೂಡ ನೀವು ಈಸಿಯಾಗಿ ಆಯ್ಕೆ ಆಗ್ತೀರ. ಓಕೆ, ಸೊ ಅದೇ ರೀತಿ ವುಮೆನ್ಸ್ಗೆ ಅಂದ್ರೆ ಮಹಿಳಾ ಅಭ್ಯರ್ಥಿಗಳಿಗೆ 69-72 ನೀವೇನು ಸ್ಕೋರ್ ಮಾಡಿರ್ಬೇಕು ಅಂದ್ರೆ ನೀವೊಂದು ಸೆಲೆಕ್ಷನ್ ಆಗ್ಲಿಕ್ಕೆ. ಇದು ನಾನು ಹೇಳ್ತಾ ಇರೋದು ಇದೊಂದು ಕಟಾಪ್ ಏನಿದೆ ಅಂತಂದ್ರೆ, ಇದು ಒಂದು ಅಂದಾಜು ಲೆಕ್ಕದಲ್ಲಿ, ಇದೇ ಫೈನಲ್ ಅಲ್ಲ. ಓಕೆ, ಇಲಾಖೆ ಪ್ರಕಟಿಸಿರುವ ಕೀ ಆನ್ಸರ್ಗಳನ್ನು ಈಗ ಆಲ್ರೆಡಿ ಇಲಾಖೆ ಪ್ರಕಟಿಸಿದೆ, ನೀವೆಲ್ಲ ನೋಡಿರ್ತೇವೆ. ನಾನು ಒಂದು ನಿಮ್ಗೆ ಒಂದು ಹೋಪ್ ಇಟ್ಕೊಳ್ಳೋಕೆ ಮತ್ತೆ ಒಂದು ನಿಮ್ಗೆ ಒಂದು ಧೈರ್ಯ ತುಂಬಲಿಕ್ಕೆ ನಾನು ಒಂದು ಇದು ಮಾಡ್ತಾ ಇದ್ದೀನಿ. ಸೊ ಒಂದು ಅಂದಾಜು ಪ್ರಕಾರ ನಾವಿಲ್ಲಿ ಒಂದು ರೇಷಿಯೋನ್ನ ನಮ್ಮ ಜೊತೆ ವಿದ್ಯಾರ್ಥಿಗಳು ಮಾತಾಡಿದ್ರ ಅನುಭವದಾಗಿರ್ಬೋದು, ಎಲ್ಲ ಸ್ಕೋರ್ಗಳನ್ನು ಕಲೆಕ್ಟ್ ಮಾಡಿ, ಹಾಗೆ ಹಿಂದೆ ನಡೆದಂಥ ಈ ಪೊಲೀಸ್ ಎಕ್ಸಾಮ್ಸ್ಗಳಲ್ಲಿ ಬಂದಂಥ ಕಟಾಪ್ಗಳನ್ನು ಆಧಾರವಾಗಿಟ್ಟುಕೊಂಡು ಈ ಒಂದು ಕ್ವಶನ್ ಪೇಪರನ್ನು ಅನಲೈಸಿಸ್ ಮಾಡಿ ಒಂದು ಕಟಾಪನ್ನು ನಾವು ರೆಡಿ ಮಾಡಿದ್ದೇವೆ. ಸೊ ಅದರ ಪ್ರಕಾರ ಇದನ್ನ ನೋಡೋದಾದರೆ, ಅದೇ ಇದೇ ಅಂತಿಮವಲ್ಲ. ಓಕೆ, ಸೊ ಇನ್ನು ಎಸ್ ಸಿ ಕ್ಯಾಂಡಿಡೇಟ್ ಆಗಿದ್ದರೆ ನೀವು 66-70 ನಿಮ್ಮದು ಒಂದು ಸ್ಕೋರ್ ನಿಲ್ಲೋ ಸಾಧ್ಯತೆ ಇರುತ್ತೆ. ಮಹಿಳಾ ಅಭ್ಯರ್ಥಿಗಳಿಗೆ 57-63 ಅಂದರೆ ನೀವು 70 ಮೇಲೆ ಇರಬೇಕು, 63 ಮೇಲೆ ಇರಬೇಕು. ನಾನು ಯಾಕೆ 57-63 ಅಂತಂದರೆ, ಈ ರೇಂಜಿನಲ್ಲಿ ಕಟಾಪ್ ನಿಲ್ಬೋದು. ಅಂದರೆ ಇಲ್ಲಿ ನಾನು ತಗೊಂಡಿರೋದು ಎಲ್ಲ ಡಿಸ್ಟಿಕ್ ವೈಸ್, ಅಷ್ಟು ಆಯಾ ಡಿಸ್ಟಿಕ್ಕಿಗೆ ಹೆಚ್ಚು ಆಗುತ್ತೆ ಕಡಿಮೆ ಆಗುತ್ತೆ. ಸೊ ಈ ಒಂದು ಕಟಾಪ್ನಲ್ಲಿ ಒಂದೆರಡು ಮಾರ್ಕಸ್ ಹೆಚ್ಚು ಆಗ್ಬೋದು ಮತ್ತೆ ಕಡಿಮೆನೂ ಆಗ್ಬೋದು. ಅಂದ್ರೆ ನಿಮಗೆ ಒಂದು ಅಂದಾಜು ಪ್ರಕಾರ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಓಕೆ, ಸೊ ಇನ್ನು ಎಸ್ ಟಿ ಕ್ಯಾಂಡಿಡೇಟ್ ನೀವೇನಾದರೂ ಆಗಿದ್ರೆ 67-71 ನಿಲ್ಲುತ್ತೆ, ಅದು ವುಮೆನ್ಸ್ಗೆ, ಇದು ಮೇನ್ಸ್ಗೆ. ಇನ್ನ ನೀವು ಮಹಿಳಾ ಅಭ್ಯರ್ಥಿಗಳಾಗಿದ್ರೆ 58-65 ಅಂದ್ರೆ 65+ ಇದ್ದವರು ಓಪ್ ಸೇಫ್ ಜೂನ್ದಲ್ಲಿ ಇದ್ದಾರೆ ಅಂತ ತಿಳ್ಕೋಬೇಕು. ತಿಳಿತಾ, 65 ನಾನು ಈ ಕಡೆ ಏನು ಕೊಟ್ಟಿದ್ದಾನಲ್ಲ, ಸೊ ಇವೆಲ್ಲ ಏನಪ್ಪಾ ಅಂತಂದ್ರೆ ಸೇಫ್ ಜೂನರ್ ಅಂತ ತಿಳ್ಕೋಬೇಕು. ಸೊ ಆ ಒಂದು ಸ್ಕೋರ್ ಅಲ್ಲಿ ತನಕ ನಿಲ್ಬೋದು ಸಾಧ್ಯತೆ ಇದೆ. ನಾನು ಈ ಕಡೆ ಏನು ಕೊಟ್ಟಿದ್ದಾನಲ್ಲ, ಇವೆಲ್ಲ ಸೇಫ್ ಜೂನ್ಸ್ ಅಂದ್ರೆ. ಈಗ ನೆಕ್ಸ್ಟ್ ಎಸ್ ಟಿ ಆಯ್ತು. ಇನ್ನು 2A ಅಭ್ಯರ್ಥಿಗಳಾಗಿದ್ರೆ 2A ಅಭ್ಯರ್ಥಿಗಳಾದ್ರೆ 73-75 ಅಂದ್ರೆ 73 ಅಂಕಗಳ ಪಡೆದಿರಬೇಕು. ಓಕೆ, ಅಂದ್ರೆ ನೀವು ಒಂದು ಹೋಪ್ ಇಟ್ಕೋಬಹುದು, ನನ್ನ ಫಿಸಿಕಲ್ ಆಗುತ್ತೆ, ನೆಕ್ಸ್ಟ್ ಸೆಲೆಕ್ಷನ್ ರೇಷಿಯೋ ಒಳಗೆ ಬರುತ್ತೆ ಅಂತ. ಓಕೆ, ಸೊ ಇನ್ನು ನೀವು ಮಹಿಳಾ ಅಭ್ಯರ್ಥಿಗಳಾಗಿದ್ರೆ 62-68 ನಿಲ್ಲುತ್ತೆ. ಓಕೆ, ಸೊ 2B ಕ್ಯಾಟಗರಿ ಅವರಾಗಿದ್ರೆ ಇದು ಸೇಮ್ ನಿಮಗೆ 73-70 ಅಂದ್ರೆ ಹೆಚ್ಚು ಕಡಿಮೆ ಏನಿಲ್ಲ, ಬಹಳ ವ್ಯತ್ಯಾಸಗಳು ಇರೋದಿಲ್ಲ ಯಾವ ಕಾಸ್ಟ್ಗಳಿಗೆ, ಅಷ್ಟೇ 1 ಅಥವಾ 2 ಮಾರ್ಕ್ಸ್ಗಳು ಹೆಚ್ಚು ಕಡಿಮೆ ಆಗ್ತಿರ್ತವೆ. ಆದ್ರೆ ಮಹಿಳಾ ಅಭ್ಯರ್ಥಿಗಳಿಗೆ ಸ್ವಲ್ಪ ಪುರುಷ ಅಭ್ಯರ್ಥಿಗಳನ್ನ ನೋಡಿದಾಗ ಮಹಿಳಾ ಅಭ್ಯರ್ಥಿಗಳಿಗೆ ಕಟಾಪ್ ನಲ್ಲಿ ಕಡಿಮೆ ಇರುತ್ತೆ. ಯಾಕಂದ್ರೆ ಮಹಿಳೆಯರಿಗೆ 33% ಸ್ಥಾನಗಳಿರ್ತವೆ.
ಅರ್ಥ ಆಯ್ತಾ? ಸೊ ಅದಕ್ಕೆ ಸ್ವಲ್ಪ ಮೆನ್ಸ್ ಮತ್ತು ವುಮೆನ್ಸ್ ನೋಡಿದಾಗ ವುಮೆನ್ಸ್ ಅವರಿಗೆ ಕಟ್ ಆಫ್ ನಲ್ಲಿ ಸ್ವಲ್ಪ ರೇಷ್ಯೋ ಕಡಿಮೆ ಇರುತ್ತೆ. ಓಕೆ, ಸೊ ನೀವು ಮಹಿಳಾ ಅಭ್ಯರ್ಥಿಗಳು 2B ದವರಾಗಿದ್ರೆ 60-65 ಅಂದ್ರೆ ನಿಮ್ಗೆ 65 ಇದೆ ಸೇಫ್ ಆಪ್ಷನ್. ಓಕೆ, ನೆಕ್ಸ್ಟ್ 3A ಮತ್ತು 3B ಅಂತ ತೆಗೆದುಕೊಳ್ಳೋಣ. 3A ಮತ್ತು 3B ಕ್ಯಾಟಗರಿ ಏನಾಗಿದ್ರೆ ನೀವು 74-76 ತನಕ ಅಂಕಗಳ ತಗೊಂಡ್ರೆ ಹೋಪ್ ಅಂತ ಇಟ್ಕೋಬಹುದು. ಅದೇ ನೀವು ವುಮೆನ್ಸ್ ಆಗಿದ್ರೆ ಮಹಿಳಾ ಅಭ್ಯರ್ಥಿಗಳಾಗಿದ್ರೆ 63-66, ಸೊ ಎರಡು ಕ್ಯಾಟಗರಿ ಅವರು. ಸೊ ಈ ತರ ಒಂದು ಏನಪ್ಪಾ ಕಟ್ ಅಪ್ ಬಂದಿದೆ ಸ್ನೇಹಿತರೆ. ಈ ಒಂದು ಕಟ್ ಅಪ್ ನಲ್ಲಿ ಯಾರು ಇಲ್ಲ, ಅವರು ಬೇಜಾರು ಮಾಡೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ನೀವು ಓದ್ಬೇಕು, ಮುಂದೆ ಸಾಕಷ್ಟು ನಿಮಗೆ ಅವಕಾಶಗಳಿದ್ದಾವೆ. ಮತ್ತೆ ಇದೇ ತಿಂಗಳು ವಿವಿಧ ಇಲಾಖೆಯ ಪರೀಕ್ಷೆಗಳಿದ್ದಾವೆ. ಈ ಪೊಲೀಸ್ ಕಾನ್ಸ್ಟೇಬಲ್ ಸಂಬಂಧಪಟ್ಟಂತೆ ವಿವಿಧ ಇಲಾಖೆ ಪರೀಕ್ಷೆಗಳಿದ್ದಾವೆ. ಸೊ ಅವನ್ನೆಲ್ಲ ಓದ್ರಿ. ಸೊ ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.